ರೆಗ್ಯುಲರ್ ಚೆಕಪ್ ಅಲ್ಲಿ ನಡೀತಿದೆಯಾ? ಹ್ಞೂ ಸರ್, ನಡೀತಾ ಇದೆ. ಆ ರಿಪೋರ್ಟ್ ತಗೊಂಡು ನಾನು ಒಳಗಿರ್ತೀನಿ. ಹ್ಞೂ. ಅಯ್ಯೋ, ನಾನು ಈ ಡಾಕ್ಟ್ರನ್ನ ಯಾವತ್ತು ನೋಡೇ ಇಲ್ವಲ್ಲ. ಯಾರೇ ಹೊಸ ಡಾಕ್ಟ್ರು? ಸರ್ ಸರ್, ನೀಲಿ ಹೋಗಂಗಿಲ್ಲ ಒಳಗಡೆ, ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ. ಹೌದಾ? ಸಿಸ್ಟರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೇ? ಇಲ್ಲ ಹೇಳಿ. ಎಲ್ಲರೂ ನಿಮ್ಮನ್ನ ಸಿಸ್ಟರ್ ಸಿಸ್ಟರ್ ಅಂತಾನೆ ಕರೀತಾರ? ಹೌದು. ಯಾಕೆ? ಇಲ್ಲ, ಸಿಸ್ಟರ್ ಪೇಷಂಟ್ಗೆ ಇಂಜೆಕ್ಷನ್ ಕೊಡೋದು ಬಿಟ್ಟು ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಮೇಡಮ್, ಇವತ್ತು ನೀವು ಡ್ಯೂಟಿ ಬಂದಿದ್ದೀರಾ, ಒಳಗಡೆ ಹೊಸ ಡಾಕ್ಟರ್ ಇದ್ದಾರೆ. ವಾಟ್? ಡ್ಯೂಟಿ ಡಾಕ್ಟರ್ ನಾನು ಇಲ್ಲಿರಬೇಕಾದ್ರೆ ಹೊಸ ಡಾಕ್ಟ್ರಾ? ಡಾಕ್ಟ್ರೆ, ಏನು ಕನ್ಫ್ಯೂಷನು? ಒಳಗೆ ಯಾರಿರೋದು ಮತ್ತೆ? ಜವಾಬ್ದಾರಿ ಇಲ್ವ ನಿಮಗೆ? ಅಪ್ಪಯ್ಯ, ಯಾರ ನೀನು? ಏನು ಮಾಡ್ತಿದ್ಯಾ? ಹೇಯ್ ಹೇಯ್ ಅಪ್ಪಯ್ಯ, ಅಪ್ಪಯ್ಯ, ಹೇಯ್ ಡಾಕ್ಟ್ರೆ, 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 ಹೇಯ್ ನಿಂತ್ಕೊಳ, ನಿಂತ್ಕೊಳ, ಅಪ್ಪ ಈ ಕೊನೆ ಕಳ್ಸಿದೆ, ನಿಂತ್ಕೊ. ವಾಟ್ ಹ್ಯಾಪನ್ ಸಿಸ್ಟರ್? ಬೇಗ ಬನ್ನಿ. ಮೈ ಗಾಡ್. ಕೂಲ್, ನಥಿಂಗ್ ಟು ವರಿ, ಹೀಸ್ ಆಲ್ ರೈಟ್. ಸರ್, ಒಂದು ನಿಮಿಷ ಹೊರಗಡೆ ಹೋಗ್ತೀರಾ ಪ್ಲೀಸ್? ಸಿಸ್ಟರ್, ಇವ್ರು ಯಾರು ಅಂತ ಪತ್ತೆ ಹಚ್ಚಿ. ಓಕೆ, ಇದೆಲ್ಲ ನೋಡಿದ್ರೆ ಆ ಮಾಯಿಂದ ಕೆಲಸ ಅನ್ಸುತ್ತೆ. ಮದುವೆ ನಿಂತೋಗಿದೆ ಅಂತ ಕೋಪದಲ್ಲಿ ಅಪ್ಪಯ್ಯನೇ ಸಹಾಯಿಸಕ್ಕೆ ಬಂದಿದ್ದಾಳೆ. ಥೂ, ಎಂಥ ನೀಚ ವ್ಯಕ್ತಿತ್ವ. ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡು ನಡೆಯಲ್ಲ ಕಣಮ್ಮಯ್ಯ, ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇನ್ನು ಮದುವೆ ನಡೆಯಕ್ಕೆ ನಾನು ಬಿಡಲ್ಲ.